ನಿಮಗೆ ಎಲ್ಲಿ ಬೇಕೋ ಕೆಲಸ ನಾನು ಕೊಡಿಸ್ತೀನಿ. ಅದು ಬೇಡ, ನಿಮಗೆ ಬೇರೆ ಕಡೆ ಕೆಲಸ ಮಾಡಕ್ಕೆ ಇಷ್ಟ ಇಲ್ಲ ಅಂದರೆ ಊರಿಗೆ ಹೋಗಿ, ಅಲ್ಲಿ ಸ್ವಂತ ಮನೆ ಇದೆ. ಅಲ್ಲಿ ಹೋದರೆ ಏನೋ ಒಂದು ಸಣ್ಣ ಪುಟ್ಟ ಕೆಲಸ ಸಿಗುತ್ತೆ, ಜೀವನಕ್ಕೆ ಏನೂ ತೊಂದರೆ ಆಗಲ್ಲ. ಯಾಕೆ ನೀವು ಕೆಲಸ ಬಿಟ್ಟು ಹೋಗಬಾರ್ದು? ಅಕ್ಷಯ್ ಹೇಳ್ತಿರೋದು ಸರಿಯಾಗಿದೆಪ್ಪ. ತಾತಂಗ್ ಹೇಳಿದ್ರೆ ದೇವಸ್ಥಾನದಲ್ಲೇ ನಿಮಗೂ ಏನಾದರೂ ಕೆಲಸ ಕೊಡಿಸ್ತಾರೆ. ಸಿದ್ಧಿವಿನಾಯಕನ ಸೇವೆ ಮಾಡಿಕೊಂಡು ಹಾಯಾಗಿ ಊರಲ್ಲೇ ಇರ್ಬೋದು. ಅದಷ್ಟು ಸುಲಭ ಆಗಿದ್ರೆ ನಾನು ಯಾಕಮ್ಮ ಇಲ್ಲಿರ್ತಿದ್ದೆ? ಯಾವಾಗಲೂ ಬಿಟ್ಟು ಹೋಗ್ಬಿಡ್ತಿದ್ದೆ. ಕೆಲವು ದಿನ ಇಲ್ಲೇ ಕೆಲಸ ಮಾಡಬೇಕಾದ ಅನಿವಾರ್ಯತೆ ಇದೆ ಹೇಳಿ ಅಂದರೆ. ಯಾಕೆ ಮಾವ, ನಮ್ಮ ಅಪ್ಪನ ಹತ್ರ ಏನಾದರೂ ಸಾಲ ತಗೊಂಡು ಅದನ್ನು ತೀರ್ಸೋಕ್ಕಾಗದೆ ಒದ್ದಾಡ್ತಿದ್ದೀರಾ? ಹಾಗೇನಾದರೂ ಇದ್ರೆ ಹೇಳಿ, ನಾನು ದುಡ್ಡು ಕೊಡ್ತೀನಿ, ಅದನ್ನು ತೀರಿಸಿ ನೀವು ಹಾಯಾಗಿರಿ. ಹಾಗೇನಿಲ್ಲ ಅಣಿ ಅಂದರೆ, ಹಾಗೇನಾದ್ರೂ ಇದ್ರೂ ನಾನೇ ನಿಮ್ಮ ಹತ್ರ ಕೇಳ್ತಿದ್ದೆ. ಅದೇ ಏನು ಅಂತ ನನ್ನ ಹತ್ರ ಹೇಳಿ ಮಾವ, ನಾನು ಪರಿಹಾರ ಹುಡ್ಕೊಡ್ತೀನಿ. ಕೆಲವು ಸರ್ತಿ ನಮ್ಮ ಜೀವನದಲ್ಲಿ ಮೇಲಿಂದ ಮೇಲೆ ಕಷ್ಟಗಳು ಬರುವಾಗ ನಮಗ್ಯಾಕೆ ಈ ಕಷ್ಟಗಳು ಹುಡ್ಕೊಂಬರುತ್ತೆ ಅಂತ ಅನಿಸುತ್ತೆ. ಆದರೆ ನಮ್ಮ ಕರ್ಮಗಳು ಮೇಲಿಂದ ಮೇಲೆ ನಮ್ಮನ್ನು ಕಾಡ್ತಾನೆ ಇರುತ್ತವಲ್ಲ. ಈ ಜನ್ಮದಲ್ಲಿ ನಾವು ಯಾರಿಗೂ ಕೆಟ್ಟದನ್ನು ಮಾಡದೇ ಇದ್ದರೂ ಹಿಂದಿನ ಜನ್ಮದಲ್ಲಿ ಮಾಡಿದ ಪಾಪಕ್ಕೆ ಬೆಲೆ ತೆರಲೇಬೇಕಲ್ವಳಿ ಅಂದರೆ. ಅದು ಮುಗಿಯೋ ತನಕ ನಮಗೆ ಸಿಗಬೇಕಾದ ಗೌರವ ಹಣ ಯಾವುದು ಸಿಗಲ್ಲ ಅಳಿ ಅಂದರೆ. ಅದರಿಂದ ಎಷ್ಟೇ ತಪ್ಪಿಸ್ಕೋಬೇಕು ಅಂತ ಪ್ರಯತ್ನ ಪಟ್ಟರೂ ಸಾಲದ ಕಂತು ಹೆಚ್ಚಾಗ್ತಾನೆ ಹೋಗುತ್ತೆ, ಬಟ್ಟಿ ಬೆಳೀತಾನೆ ಹೋಗುತ್ತೆ ಅಳಿ ಅಂದರೆ. ಅದಕ್ಕೆ ಬಂದದ್ದೆಲ್ಲ ಬರಲಿ ಅಂತ ಅನುಭವಿಸ್ಲೇಬೇಕು. ಒಟ್ಟು ನೀವಿಬ್ರು ಚೆನ್ನಾಗಿರಬೇಕು ಅನ್ನೋದೇ ನನ್ನ ಉದ್ದೇಶ ಅಳಿ ಅಂದರೆ. ಬರ್ತೀರಮ್ಮ ನಂದಿನಿ, ಬರ್ತೀನಿ ಅಳಿ ಅಂದರೆ. ಶಿವ ಎನ್ನ ಕೆಲ್ಸಕ್ಕೆ ತಗೊಂಡಿದ್ರು ಉದ್ದೇಶ ಏನು? ನಿಮ್ಗಾಗಿರೋ ಅವಮಾನಕ್ಕೆ ಸೇಡು ತೀರಿಸ್ಕೋಬೇಕು ಅಂತ ತಾನೆ. ಈಗ ಎರಡೇ ದಿನಕ್ಕೆ ನಿಮ್ ಸೇಡೆಲ್ಲ ಕಮ್ಮಿ ಆಗೋಯ್ತಾ? ಏನ್ ಹೇಳ್ತಿದ್ಯಮ್ಮ ದೇವಿ, ಎರಡೇ ದಿನಕ್ಕೆ ಕಮ್ಮಿ ಆಗುವಂತ ಅವಮಾನ ನಾ ಮಾಡಿದ ಬಡವ ಜೀವನ ಪೂರ್ತಿ ಅವನಿಗೆ ಅವಮಾನ ಮಾಡಿದ್ರೆ ನನ್ನ ಸೇಡು ಕಮ್ಮಿ ಆಗಲ್ಲ. ಮತ್ತ್ಯಾಕೆ ಅಂಕಲ್ ಇನ್ಮೇಲೆ ಮನೆ ಕೆಲ್ಸಕ್ ಬರೋದ್ ಬೇಡ, ಫ್ಯಾಕ್ಟ್ರಿಗೆ ಹೋಗು ಅಂತ ಕಳಿಸ್ಬಿಟ್ರಿ? ಏನ್ ಮಾಡ್ಲಿ ಕಾಂಚನ, ನಮ್ಮ ಮನೆಯವರೇ ನನ್ನ ವಿರುದ್ಧ ಇದ್ದಾರೆ. ಎಲ್ರಿಗೂ ಆ ಡ್ರೈವರು ಅವನ ಮಗಳದೇ ಚಿಂತೆ. ಎಷ್ಟು ಜನ ಎದುರಾಕೊಳ್ಳಿ, ನೀನೇ ಹೇಳು. ಹೋದ್ರೋಗ್ಲಿ, ಅವನಿಗಾದ ಅವಮಾನ ನಮ್ಗೆ ಯಾಕೆ ಕೂತ್ಕೊಂಡು ಎಂಜಾಯ್ ಮಾಡೋಕ್ಕಾಗುತ್ತ ನನಗೆ? ಅದು ಆಗಲ್ಲ. ಅಂಥ ಪರಿಸ್ಥಿತಿ ಮನೇಲಿ ನಿರ್ಮಾಣ ಆಗುತ್ತೆ. ಹೋಗ್ಲಿ ಬಿಡು, ಎಲ್ಲರ ವಿಷಯ ಬಿಟ್ಟು ಹಾಕು. ನಿಮ್ಮ ಅತ್ತೆ ಅವಳೆ ಬಡವ್ರಿಗೆ ಅವಮಾನ ಮಾಡಬೇಡಿ, ಹಿಂಸೆ ಕೊಡಬೇಡಿ, ಅದಾಗುತ್ತೆ ಇದಾಗುತ್ತೆ ಅಂತ ಉಪದೇಶ ಮಾಡು. ಅವಳೆ ಈ ಡ್ರೈವರ್ನ ಇಲ್ಲಿಟ್ಕೋಬೇಡಿ, ಫ್ಯಾಕ್ಟ್ರಿ ಕಳಿಸಿ ಅಂತ ಉಪದೇಶ ಕೊಟ್ಟವಳು. ಓ, ಇದು ಅತ್ತೆಗೆ ಹೊಳೆದಿರೋ ಐಡಿಯಾ ಖಂಡಿತ ಅಲ್ಲ. ಅತ್ತೆ ನಂದಿನಿಗೆ ಸಮಾಧಾನ ಮಾಡ್ತಾ ಇದ್ರು ಮಾವ. ಆಗ ಅವಳೆ ನಮ್ಮಪ್ಪಂಗೆ ಅವಮಾನ ಆಗೋದನ್ನ ತಪ್ಪಿಸಿ ಮಾವಂಗೆ ಒಂದು ಸ್ವಲ್ಪ ಹೇಳಿ ಅಂತ ಕಣ್ಣೀರು ಹಾಕಿರ್ತಾಳೆ. ಅತ್ತೆ ಅದಕ್ಕೆ ಕರಗಿ ನಿಮ್ಮ ಹತ್ರ ಬಂದು ಉಪದೇಶ ಮಾಡಿದ್ದಾರೆ. ಇಷ್ಟೇ ನಡೆದಿರೋದು. ನನಗೂ ಗೊತ್ತಿತ್ತು, ಆ ನಂದಿನಿ ಕಣ್ಣೀರು ಹಾಕೊಂಡೆ ಎಲ್ಲರೂ ಮರಳು ಮಾಡಿಬಿಡ್ತಾಳೆ. ಅಂಕಲ್, ಏನೇ ಆದರೂ ನೀವು ಆ ಶಿವಯ್ಯನ ಫ್ಯಾಕ್ಟ್ರಿಗೆ ಕಳಿಸ್ಬಾರ್ದಿತ್ತು. ಏನು ಮಾಡಲಮ್ಮ, ಶಿವಯ್ಯನ ಫ್ಯಾಕ್ಟ್ರಿಗೆ ಕಳಿಸ್ದೇ ಇದ್ದಿದ್ರೆ ಅಪ್ಪ ಮಗಳು ಇಬ್ಬರು ಸೇರಿಕೊಂಡು ಈ ಮನೇಲಿ ಎಲ್ಲರ ಸಿಂಪತಿನೂ ಬಿಟ್ಟಿಸ್ಕೊಂಡು ಮನೆಯನ್ನ ರಡರಂಗ ಮಾಡಿರೋರು. ನೀವೇ ನೋಡಿದ್ರಲ್ಲ, ಯಾವತ್ತೂ ಮನೆ ಒಳಗೆ ಬರದೇ ಇರೋ ಶಿವಯ್ಯ, ನನ್ನ ಪಕ್ಕದಲ್ಲೇ ನಿಂತ್ಕೊಳ್ಳೋಕ್ಕೆ ಹೆದರ್ತಾ ಇದ್ದ ಆ ಶಿವಯ್ಯನ್ನ ಮನೆ ಒಳಗೆ ಕರ್ಕೊಂಬಂದು ನನ್ನ ಮಗನೇ ಡೈನಿಂಗ್ ಟೇಬಲ್ ಮೇಲೆ ಕೂರಿಸಿ ಊಟ ಹಾಕ್ಬಿಟ್ಟ.
ಇದು ಹೀಗೆ ಮುಂದುವರೆದ್ರೆ ನನ್ನ ಮಗನೇ ನನ್ನ ವಿರುದ್ಧ ಯುದ್ಧ ಸಾರ್ತಾನೆ, ಆಮೇಲೆ ಏನಾಗುತ್ತೆ ಹೇಳು? ಇಲ್ಲ ಅವನು ಈ ಮನೇಲಿರಬೇಕು ಅಥವಾ ನಾನು ಈ ಮನೇಲಿರಬೇಕು ಅನ್ನೋ ಪರಿಸ್ಥಿತಿ ನಿರ್ಮಾಣ ಆಗುತ್ತೆ. ಅದು ಅಲ್ಲದೆ ಇಷ್ಟೆಲ್ಲ ಕಷ್ಟ ಆದರೂ ಅಕ್ಷಯ್ಗೆ ಬೇರೆ ಮನೆ ಮಾಡಬೇಕು ಅನ್ನೋ ಯೋಚನೆ ಕೂಡ ಬಂದಿದೆ. ನಂದಿನಿನು ಆ ಬಗ್ಗೆ ಯೋಚನೆ ಮಾಡಿದ್ರು. ಅಕಸ್ಮಾತ್ ಅಕ್ಷಯ್ಗೆ ಇಷ್ಟೆಲ್ಲ ಆಗಿ ಬೇರೆ ಮನೆ ಮಾಡಬೇಕು ಅನ್ನೋ ಯೋಚನೆ ಬಂದ್ಬಿಟ್ರೆ, ನೀನು ಮಗಳಿಗೆ ಇಲ್ಲಿ ಕಷ್ಟ ಕೊಡ್ತಾ ಇದ್ದೀನಿ ಅಂತ ಶಿವಯ್ಯನ ಹೆದರಿಸಿ ಇಲ್ಲಿ ಇಟ್ಕೊಳಕ್ಕಾಗಲ್ಲ, ಅವನು ಕೆಲಸ ಬಿಟ್ಟು ಹೊರಟೋಗ್ತಾನೆ, ನನಗೆ ಅವನ ಮೇಲೆ ಹೋಲ್ಡ್ ಹೊರಟೋಗುತ್ತೆ. ನೀವೇನು ಯೋಚನೆ ಮಾಡಬೇಕು? ಫ್ಯಾಕ್ಟ್ರಿ ಕಳಿಸಿದೆ ಅಂದ ಮಾತ್ರಕ್ಕೆ ಅಲ್ಲಿ ಅವನು ಹೂ ಹಾಸಿಗೆ ಮೇಲೆ ನಡೀತಾನೆ ಅಂತ ಮಾತ್ರ ತಿಳ್ಕೊಬೇಡಿ. ಅಲ್ಲಿ ಇಲ್ಲಿಗಿಂತ ಚೆನ್ನಾಗಿ ಅವನನ್ನು ಬೆಂಡೆತ್ತೀನಿ, ಇಲ್ಲಿಗಿಂತ ಜಾಸ್ತಿ ಕೆಲಸ ಮಾಡಿಸಿ, ನನಗಾಗಿರೋ ಅವಮಾನಕ್ಕೆ ನನ್ನ ಹತ್ರ ತಗೊಂಡಿರೋ ಸಾಲಕ್ಕೆ ಬಡ್ಡಿ ಸಮೇತ ವಸೂಲಿ ಮಾಡಿ. ಆನ್ಸೈಟ್ ಪ್ರಾಜೆಕ್ಟ್ ಹೆಡ್ ಮಾಡೋ ಕೆಲಸ ಬಂದಿದೆ. ಇನ್ನು 2 ತಿಂಗಳಲ್ಲೇ ಕೆಲಸ ಶುರು ಆಗುತ್ತೆ. 3 ವರ್ಷ ಬೆಲ್ಜಿಯಂನಲ್ಲಿ ಕೆಲಸ ಮಾಡೋ ಅವಕಾಶ. ಥ್ಯಾಂಕ್ ಯು ಬ್ರೋ, ಥ್ಯಾಂಕ್ ಯು, ಥ್ಯಾಂಕ್ ಯು. ಅದಕ್ಕೆ ಎಂಗೇಜ್ಮೆಂಟ್ ಒಂದು ಬೇಗ ಮಾಡಿಬಿಟ್ಟು ಮದುವೆ ಡೇಟ್ ಫಿಕ್ಸ್ ಮಾಡಿಬಿಟ್ರೆ ಅದೇ ಬೇಸಿಸ್ ಮೇಲೆ ಕಾಂಚನ ಹೆಸರಲ್ಲೂ ಒಂದು ವೀಸಾ ಅಪ್ಲೈ ಮಾಡಿ ಅವಳು ಜೊತೆ ಕರ್ಕೊಂಡು ಹೋಗ್ಬೋದು ಅಂತ. ಪಾಸ್ಪೋರ್ಟ್ ವೀಸಾ ಇಲ್ಲದೆ ಎಲ್ಲಿಗೆ ಬೇಕಾದರೂ ಅಂದ್ಕೊಂಡ ತಕ್ಷಣ ಹೋಗೋ ಶಕ್ತಿ ಇರೋ ನನಗೆ ವೀಸಾ ಕೊಡಿಸ್ತೀಯಾ? ಶಭಾಷ್, ಸೂಪರ್ ಐಡಿಯಾ ಕಣೋ. ಮದುವೆ ಮಾಡ್ಕೊಂಡು ಹೊರಟುಬಿಟ್ರೆ ಕಂಪ್ನಿ ಕಡೆಯಿಂದನೇ ಹನಿಮೂನು. ನೀನು ಅಲ್ಲಿಗೆ ಹೋಗಿ ಸೆಟ್ಲ್ ಆಗಿ ನನಗೊಂದು ಫೋನ್ ಮಾಡು, ಒಳ್ಳೆ ಕತೆ ಮಾಡ್ಕೊಂಡು ಬರ್ತೀನಿ. ಬೆಲ್ಜಿಯಮಲ್ಲಿ ಶೂಟಿಂಗ್ ಮಾಡೋಣ, ಏನಂತೀಯ? ಇಲ್ಲೇ ನಿಮ್ಮ ಸಿನಿಮಾ ನೋಡೋರು ಯಾರೂ ಇಲ್ಲ, ಇನ್ನು ಬೆಲ್ಜಿಯಮಲ್ಲಿ ಯಾರು ನೋಡ್ತಾರೆ ನಿಮ್ಮ ಸಿನಿಮಾ? ಲೇ ದಡ್ಡಿ, ಶೂಟಿಂಗ್ ಮಾತ್ರ ಕಣೆ ಬೆಲ್ಜಿಯಮಲ್ಲಿ, ರಿಲೀಸ್ ಎಲ್ಲ ಕರ್ನಾಟಕದಲ್ಲೇ. ಅಮ್ಮ, ಶಾಸ್ತ್ರಿಗಳ ಹತ್ರ ಹೇಳಿ ಎಂಗೇಜ್ಮೆಂಟ್ ಡೇಟ್ ಫಿಕ್ಸ್ ಮಾಡ್ತೀನಿ ಅಂತ ಹೇಳಿದ್ಯಲ್ಲ, ಏನಾಯ್ತು? 1 ಆಯ್ತು ಆಲ್ರೆಡಿ. ಅವ್ರು ಫೋನ್ ಮಾಡಿದ್ದೆ ಕಣೋ, ಅವರು ನಾರ್ತ್ ಇಂಡಿಯಾ ಟೂರ್ ಹೋಗಿದ್ದಾರಂತೆ. ಬರೋದು 15 ದಿವಸ ಆಗುತ್ತೆ, ನಾವು ಅಲ್ಲಿವರೆಗೂ ಕಾಯಲೇಬೇಕಾಗತ್ತಪ್ಪ. ಇನ್ನೂ 15 ದಿನ ಕಾದು ಆಮೇಲೆ ಎಂಗೇಜ್ಮೆಂಟ್ ಇಟ್ಕೊಂಡ್ರೆ ವೀಸಾ ಅಪ್ಲೈ ಮಾಡಕ್ಕೆ ಲೇಟ್ ಆಗಲ್ವಾ? ಒಳ್ಳೆ ಪದ್ಧತಿ ಆಯ್ತಲ್ಲ ಇದು. ದೀಪಕ್, ನಿಂಗೊಂದು ಮಾತು ಹೇಳ, ನಾನು ಬೇಕಾದ್ರೆ ನಾಳೆನೇ ನಾವೆಲ್ಲ ದೇವಸ್ಥಾನಕ್ಕೆ ಹೋಗೋಣ, ಇಷ್ಟೇ ಜನ ಸಾಕು. ದೇವಸ್ಥಾನದಲ್ಲಿ ಕಾಂಚನ ಕೂತ್ಕೆ ಕಾಳಿ ಕಟ್ಬಿಡು. ಹೂ ಕಣ, ಅಕ್ಷಯ್ಯು ಹಾಗೆ ಮಾಡಿದ್ದು. ಅದಕ್ಕೇನಂತೆ, ಕಾಂಚನ ಒಪ್ಪಿದ್ರೆ ನಾನ್ ರೆಡಿ. ಹೇ, ಅವಳು ಒಪ್ಕೋತಾಳೆ, ಅವಳಿಗೂ ಹೇಗಿದ್ರು ಈ ಶಾಸ್ತ್ರ ಸಂಪ್ರದಾಯ ಇದ್ರಲ್ಲೆಲ್ಲ ನಂಬಿಕೆ ಇಲ್ಲ. ಈ ರೀತಿ ಅಬ್ಬೆಪಾರಿಗಳ ತರ ಮದ್ವೆ ಆಗೋದಕ್ಕೆ ಅವಳೇನು ಗತಿಗೆಟ್ಟವ್ರ ಮನೆಯಿಂದ ಬಂದಿಲ್ಲ. ಅವರಪ್ಪ ಆಸ್ಟ್ರೇಲಿಯಾದಲ್ಲಿ ದೊಡ್ಡ ಶ್ರೀಮಂತರು, ಗ್ರ್ಯಾಂಡ್ ಆಗಿ ಆಗ್ಬೇಕು ಅವಳ ಮದ್ವೆ. ಅದಕ್ಕೆ ಅದನ್ನ ಡಿಸೈಡ್ ಮಾಡ್ಬೇಕಾಗಿರೋದು ಅವರಿಬ್ರು. ಅವ್ರಿಗೆ ಹೇಗ್ ಬೇಕೋ ಆಗ್ಲಿ ಬಿಡಿ. ಏನಂತೆ ಕಾಂಚನ? ಅದು ನನಗೆ ಶಾಸ್ತ್ರದಲ್ಲೆಲ್ಲ ನಂಬಿಕೆ ಇಲ್ಲ, ಆದರೆ ಸುಮ್ಮನಿರಯ್ಯ, ಮದುವೆ ಅಂದರೆ ಮಕ್ಕಳಾಟ ಅಲ್ಲ, ಹೇಗೇಗೋ ಮಾಡ್ಕೊಳ್ಳೋದಕ್ಕೆ. ಶಾಸ್ತ್ರ ಸಂಪ್ರದಾಯನೆಲ್ಲ ಧಿಕ್ಕರಿಸೋಕ್ಕಾಗಲ್ಲ. ನಿಮಗೆ ನಂಬಿಕೆ ಇದೆಯೋ ಇಲ್ವೋ, ಆದರೆ ಬಂದವ್ರ ಕಣ್ಗೆ ನೋಡೋರ್ ಕಣ್ಗೆ ಅದು ಮದುವೆ ಅಂತ ಕಾಣಿಸ್ಬೇಕು ತಾನೆ? ಡ್ಯಾಡ್,
ಕಾಂಚನಂಗೆ ಇದ್ರಲ್ಲೆಲ್ಲ ನಂಬಿಕೆ ಇಲ್ಲ ಅಂದ್ಮೇಲೆ ಸುಮ್ಮನೆ ದುಡ್ಡು ಯಾಕೆ ವೇಸ್ಟ್ ಮಾಡಬೇಕು? ಇದು ದುಡ್ಡು ವೇಸ್ಟ್ ಪ್ರಶ್ನೆ ಅಲ್ಲ ಅಕ್ಷಯ್. ಕಾಂಚನನ ಅಪ್ಪ ಅಮ್ಮ ಎಲ್ಲೋ ದೂರ ದೇಶದಲ್ಲಿದ್ದಾರೆ, ಹಾಗಾಗಿ ಅವ್ರ ಸ್ಥಾನದಲ್ಲಿ ನಿಂತ್ಕೊಂಡು ನಾವು ಅವಳು ಮದುವೆ ಮಾಡಬೇಕಾಗತ್ತೆ. ನೋಡು, ನಮ್ಮ ಮಗಳ ಮದುವೆ ಹೇಗೆ ಮಾಡ್ತೀವೋ ಹಾಗೆ ಅವಳು ಮದುವೆನೂ ಮಾಡಬೇಕು. ನಾವು ನನ್ನ ಮಗನ ಮದುವೆ ಅಂತೂ ಸರಿಯಾಗಿ ನಡೆಯಿಲ್ಲ, ಅಟ್ಲೀಸ್ಟ್ ಕಾಂಚನನ ಮದುವೆನಾದರೂ ಸಂಪ್ರದಾಯಬದ್ಧವಾಗಿ. ಸರಿ ಅಂಕಲ್, ನೀವು ಹೇಳಿದಾಗೆ ಸಂಪ್ರದಾಯದ ಪ್ರಕಾರನೇ ಮದುವೆ ಆಗ್ತೀವಿ. ಹಾಗಿದ್ರೆ ಮೊದಲು ಗಂಡು ಹೆಣ್ಣಿನ ಜಾತಕ ಹೊಂದಬೇಕು. ಜಾತಕನ? ಆದರೆ ನಾವಿಬ್ರು ಇಷ್ಟಪಟ್ಟು ಮದುವೆ ಆಗ್ತಿರೋದಲ್ವಾ? ಅಲ್ಲಪ್ಪ, ಅವರಿಬ್ರು ಒಬ್ರಿಗೊಬ್ರಿಗೆ ಇಷ್ಟಪಟ್ಟು ಮದುವೆ ಆಗಬೇಕಾದ್ರೆ ಜಾತಕ ನೋಡೋದೇನಿದೆ? ಅಲ್ಲಯ್ಯ, ಯಾಕೆ ಇಬ್ರು ಹಾಗಾಡ್ತಿದ್ದೀರಾ? ಜಾತಕ ಹೊಂದಬೇಕು ಅಂತ ಹೇಳಿದೆ ಅಷ್ಟೇ. ಹೊಂದದೇ ಇದ್ರೆ ಮದುವೆನೇ ಆಗ್ಬಿಡಿ ಅಂತ ಏನು ಹೇಳಿಲ್ವಲ್ಲ ನಾನು. ನೋಡು, ಮೊದಲು ಜಾತಕ ಅಂತ ತೋರಿಸೋಣ. ಜಾತಕ ಹೊಂದದೇ ಇದ್ರೆ ಅದಕ್ಕೆ ಪರಿಹಾರ ಅಂತ ಏನೇನು ಶಾಂತಿ ಹೋಮ ನಡೆಸಬೇಕೋ ಅದನ್ನು ನಡೆಸಿದ್ರಾಯ್ತು. ಮದುವೆ ಆದ್ಮೇಲೆ ಏನು ಅನಿಷ್ಟಗಳು ಅನಾಹುತಗಳು ನಡೆಯಲ್ಲ, ಈಗ ನಮ್ಮನೇಲಿ ನಡೀತಿದ್ದಿಲ್ಲ ಹಾಗೆ. ಏನೋಪ್ಪ, ಅದ್ರ ಅಗತ್ಯ ಇಲ್ಲ ಅಂತ ನನಗನ್ಸ್ತಿದೆ. ಸರಿಯಪ್ಪ, ನಿಮ್ಮಿಷ್ಟ. ಏನಮ್ಮ ಕಾಂಚನ, ಹೀಗೆ ಮಾಡಿದ್ರೆ ಒಳ್ಳೇದು ಅಂತ ನನಗನ್ನಿಸ್ತಿದೆ. ಇದ್ರ ಮೇಲೆ ನಿನಗೆ ದೀಪಕ್ಕೆ ಬಿಟ್ಟಿದ್ದೆ, ನೀವು ಹೇಗೆ ಹೇಳ್ತಿರೋ ಹಾಗೆ ಮಾಡಿ. ಅಂಕಲ್, ನೀವು ದೊಡ್ಡವರು, ನಮ್ಮ ಒಳ್ಳೇದಕ್ಕೆ ಹೇಳ್ತೀರಾ, ನೀವು ಹೇಳ್ದಾಗೆ ಆಗಲಿ. ದೀಪಕ್, ಒಂದು ಕೆಲಸ ಮಾಡಪ್ಪ, ನಾಳೆ ಬರ್ತಾ ನಿನ್ನ ಜಾತಕ ತಗೊಂಡು ಬಾ. ಸರಿ ಆಂಟಿ. ಥ್ಯಾಂಕ್ ಯು ಸೋ ಮಚ್ ಅಂಕಲ್. ನೀವೇನಾದರೂ ಆ ಜಾತಕದ ವಿಷಯ ತೆಗಿಲಿಲ್ಲ ಅಂದಿದ್ರೆ ನಾಳೆನೇ ನನ್ನ ಎಂಗೇಜ್ಮೆಂಟ್ ಇಟ್ಟು ಇನ್ನು 2 ದಿನದಲ್ಲಿ ನನ್ನ ಮದುವೆ ಮಾಡಿಸಿ ಈ ಮನೆಯಿಂದ ಅಕ್ಷಯ್ ನನ್ನನ್ನು ಆಚೆ ಹಾಕ್ಬಿಡ್ತಿದ್ದ. ಓಹೋ, ನೀನು ಅವ್ನ ಮಾವನ ಮನೆ ಗಂಟು ನೋಡು ನಿನ್ನನ್ನು ಆಚೆ ಹಾಕೋದಕ್ಕೆ. ಅಲ್ಲಮ್ಮ, ನೀನು ನನ್ನ ಭಾವಿ ಸೊಸೆ, ನಿನ್ನನ್ನು ಹೇಗೆ ಆಚೆ ಹಾಕ್ಬಿಡ್ತಾನೆ ಅವನು? ನೀನು ನನ್ನ ಮನೆ ಸೊಸೆ ಅಂತ ಒಪ್ಕೊಂಡಾಗಿದೆ. ನಿನ್ನ ಅಕ್ಷಯ್ ಮದುವೆ ನಾನು ಮಾಡಿಸಿಯೇ ಮಾಡಿಸ್ತೀನಿ. ಅದಕ್ಕೇನೇ ಅಡ್ಡಿ ಇದ್ರು, ಯಾರೇ ಅಡ್ಡ ಬಂದರೂ ನಾನು ಅದನ್ನು ತಪ್ಪಿಸ್ತೀನಿ. ಒಳ್ಳೆ ಟೈಮಲ್ಲಿ ಸರಿಯಾಗಿ ಚೆಕ್ ಕೊಡ್ರಿ ಮಾವ, ಒಪ್ಕೋತೀನಿ. ಆದರೆ ಅಕ್ಷಯ್ ಸುಮ್ಮನೆ ಕೂರೋನಲ್ಲ, ಅವನು ಹೇಗಾದರೂ ಮಾಡಿ ದೀಪಕ್ ಕಾಂಚನ ಮದುವೆ ಮಾಡಲೇಬೇಕು ಅಂತ ಡಿಸೈಡ್ ಮಾಡಿಬಿಟ್ಟಿದ್ದಾನೆ, ಮಾಡ್ತಾನೆ. ಅವನೇನು ಮಾಡ್ತಾನಮ್ಮ ಮಣ್ಣು? ಮೊದಲೇ ನಮ್ಮ ಒಪ್ಪಿಗೆ ಇಲ್ಲದೆ ಅದು ಹೇಗೇಗೋ ಮದುವೆ ಆಗಿದೆಯಾ ಅಂತ ಅವನನ್ನು ಮಾತುಗೂ ನಾವು ಹಂಗಿಸ್ತಾನೆ ಇರ್ತೀವಿ. ಈಗ ಕಾಂಚನ ಮದುವೆನಾದರೂ ಸಂಪ್ರದಾಯಬದ್ಧವಾಗಲಿ ಅಂತ ಒಂದು ಸಣ್ಣ ಸೆಂಟಿಮೆಂಟ್ ಡೈಲಾಗ್ ಹೊಡೆದು ಅವನ ಗಿಲ್ಟ್ನ ಜಾಸ್ತಿ ಮಾಡಿದ್ದೀನಿ. ಮತ್ತೆ ಹಾಗಾಗಿ ಅಂಥ ಸಾಹಸಕ್ಕೆ ಅವನು ಕೈ ಹಾಕಲ್ಲ. ಹೇಗೋ ಇಬ್ಬರು ಜಾತಕನ ಹೊಂದಿಸ್ಬೇಕು ಅಂತ ನಾವು ಹೇಳಿದೀವಲ್ಲ, ನಾವು ಹೇಳಿದ್ದನ್ನು ಕೇಳೋ ಥರ ಒಬ್ಬ ಜ್ಯೋತಿಷಿನ ಕರೆಸ್ಬೇಕು. ಅವನು ಇವರಿಬ್ಬರು ಜಾತಕದಲ್ಲೂ ಆಗಬಾರ್ದಾಗುತ್ತೆ ಅಂತ ಹೇಳಬೇಕು ಅಷ್ಟೇ. ಶಂಕರ್ ಶಾಸ್ತ್ರಿಗಳಿದ್ದಿದ್ರೆ ನಾನು ಹೇಳ್ದಾಗೆ ಕೇಳೋ ಹಾಗೆ ಮಾಡ್ಬೋದಾಗಿತ್ತು. ಹೌದು, ಶಂಕರ್ ಶಾಸ್ತ್ರಿಗಳು ನಿನಗೆ ಹೇಗೆ ಗೊತ್ತು? ಅವ್ರು ಯಾಕೆ ನಿನ್ನ ಮಾತು ಕೇಳ್ತಾರೆ? ಅದು ನನ್ನ ಮಾತು ಅಂದರೆ ನಮ್ಮ ಮಾತು ಕೇಳ್ತಾರೆ, ಅಂಕಲ್ ಹೇಳ್ದಾಗ ಕೇಳ್ತಾರೆ ಅಂದಿದ್ದು. ಎಂಗೇಜ್ಮೆಂಟ್ ಡೇಟ್ಸ್ ಬಗ್ಗೆ ಮಾತು ಶುರು ಆದಾಗಿಂದ ಅವ್ರ ಹೆಸರನ್ನ ಈ ಮನೇಲಿ ಕೇಳ್ತಾನೆ ಇದ್ದೀನಿ. ಅದಕ್ಕೆ ಅಂಕಲ್ಗೆ ಬೇಕಾದವರು ಅಂತ ಹೇಳ್ದೆ ಅಷ್ಟೆ. ಅವರೇನು ಪ್ರಯೋಜನ ಇಲ್ಲಮ್ಮ, ಅವರು ಹಾಗೆಲ್ಲ ಸುಳ್ಳು ಹೇಳೋಂಥವ್ರಲ್ಲ. ಈ ಕಾಸ್ನಾಸೆಗೆ ಜಾತಕದಲ್ಲಿರೋದನ್ನ ತಿರುಚಿ ಹೇಳ್ತಾರ ಅಂಥವ್ರು ಬೇಕು, ಅವರೇನು ಸಿಗ್ತಾರೆ? ಅಂಕಲ್,
ನೀವು ಅದ್ರ ಬಗ್ಗೆ ಟೆನ್ಷನ್ ಮಾಡ್ಕೋಬೇಡಿ. ಶಾಸ್ತ್ರಿಗಳನ್ನ ನಾನು ಕರ್ಕೊಂಡು ಬರ್ತೀನಿ. ದೀಪಕ್ ಜೊತೆ ಮದುವೆ ಆಗೋದನ್ನ ನೀವು ತಪ್ಪಿಸಿ. ನೀನಾ, ನಿನಗೆ ಈ ಊರಲ್ಲಿ ಯಾರೂ ಪರಿಚಯ ಇಲ್ವಲ್ಲ, ಎಲ್ಲಿಂದ ಕರ್ಕೊಂಬರ್ತೀಯ? ಪ್ರಪಂಚ ತುಂಬ ಚಿಕ್ಕದು ದೇವ್ಯಾನಿ, ಒಬ್ರಲ್ಲ ಒಬ್ರು ಸಿಕ್ಕೇ ಸಿಗ್ತಾರೆ. ಕಾಲೇಜ್ ಮುಗ್ದು ಎಷ್ಟು ವರ್ಷ ಆದಮೇಲೆ ಈಗ ದೀಪಕ್ ನನಗೆ ಗಂಡು ಬಿದ್ದಿಲ್ವಾ, ಹಾಗೆ ಎಲ್ಲಿಂದನೋ ಕರ್ಕೊಂಡು ಬರ್ತೀನಿ, ಉಳಿದಿದ್ದು ನೀವು ನೋಡ್ಕೊಳ್ಳಿ. ಸರಿ, ನಮ್ಮ ಹಾಗಿದ್ರೆ ನಮ್ಮ ಮುಂದಿನ ಕೆಲಸ ಸಲೀಸು. ಮೊದಲು ಈ ಮದುವೆ ತಪ್ಪಿಸೋಣ, ಆಮೇಲೆ ಅಕ್ಷಯ್ಗೂ ನಂದಿನಿಗೂ ಡೈವರ್ಸ್ ಕೊಡಿಸಿ. ನಿನ್ನ ಜೊತೆ ಅಕ್ಷಯ್ ಮದುವೆ ಮಾಡಿಸೋ ತನಕ ನನಗೆ ಸಮಾಧಾನ ಇಲ್ಲಮ್ಮ. ನಿಮ್ಮ ಆಸೆ ಬೇಗ ಈಡೇರುತ್ತೆ ಅಂಕಲ್, ಯೋಚನೆ ಮಾಡಬೇಡಿ. ಕಾಂಚನಾ, ನೀನು ಇಷ್ಟು ಮಧ್ಯರಾತ್ರಿ ನಾನು ದೆವ್ವದ ಮುಖವಾಡ ಹಾಕೊಂಡು ಎಗರಿದ್ರೆ ನೀನು ಹೆದರ್ಕೊಳ್ಳೇ ಇಲ್ವಲ್ಲ? ನಿನ್ಗೇನು ದೆವ್ವ ಕಂಡ್ರೆ ಹೆದರ್ಕೆ ಇಲ್ವಾ? ಮನುಷ್ಯರು ಹೇಗೆ ಬೇರೆ ಮನುಷ್ಯರನ್ನ ನೋಡಿದ್ರೆ ಹೆದರ್ಕೊಳ್ಳಲ್ವೋ, ಹಾಗೆ ದೆವ್ವಗಳು ಬೇರೆ ದೆವ್ವಗಳನ್ನ ನೋಡಿದ್ರೆ ಹೆದರ್ಕೊಳ್ಳಲ್ಲ. ಏನು ಹೇಳ್ತಾ ನೀನು? ಅದ್ಯಾಕೆ ಹಾಗೆ ನಡುಗ್ತಿದ್ದೀರಾ? ನೀವು ಮನುಷ್ಯರು, ನಾನು ಮನುಷ್ಯರು, ನಿಮ್ಮನ್ನ ನೋಡಿ ನಾನು ಯಾಕೆ ಹೆದರ್ಕೊಳ್ಳಿ ಅಂದೆ. ಆದ್ರೆ ನೀನ್ ಹೇಳಿದ್ದು ಬೇರೆ ಅರ್ಥನೇ ಕೊಡೋ ತರ ಇತ್ತು. ಅಯ್ಯೋ, ನೀವೇ ಸರಿಯಾಗಿ ಕೇಳಿಸ್ಕೊಂಡಿಲ್ಲ. ಹೌದು, ಈ ಮುಖವಾಡದೊಳಗಿರೋದು ಮನುಷ್ಯ ಅಂತಾನೆ ನಿನ್ ಮುಂಚೆ ಹೇಗ್ ಗೊತ್ತಿತ್ತು? ಅದನ್ ಬೇರೆ ಹೇಳ್ಬೇಕಾ? ದೆವ್ವಗಳು ಯಾವ್ದು ಮರದ ಹಿಂದೆ ಬಚ್ಚಿಟ್ಕೊಂಡು ಎಗರಲ್ಲ, ಅವು ಎಲ್ಲಂದ್ರಲ್ಲಿ ಟಂಗ್ ಅಂತ ಪ್ರತ್ಯಕ್ಷ ಆಗ್ತವೆ. ಓಹೋ, ದೆವ್ವಗಳ ಬಗ್ಗೆ ಸಾಕಷ್ಟು ವಿಚಾರ ತಿಳ್ಕೊಂಡಿದೀಯ. ಹಾಗೆ ನೋಡ್ಬೇಡಮ್ಮ, ನಂಗೆ ಹೆದರಿಕೆ ಆಗತ್ತೆ. ಅದಿರ್ಲಿ, ಏನ್ ಗೊತ್ತಾ, ನಾನೊಂದು ಸ್ಕ್ರಿಪ್ಟ್ ಬರೀತಾ ಇದ್ದೀನಿ, ಅಲ್ಮೇಲಮ್ಮನ ಆತ್ಮ ಅಂತ. ಅದರಲ್ಲಿ ನಿನ್ ತರಾನೇ ಒಂದು ಹುಡುಗಿ ಈ ತರ ದೆವ್ವ ದ್ವೇಷ ಹಾಕೊಂಡು ಎಲ್ಲನೂ ಸಾಯಿಸ್ತಾ ಇರ್ತಾಳೆ. ಅಂದ್ರೆ ನಿನ್ ತರ ಸುಂದರವಾಗಿರೋ ಹುಡುಗಿ ನಿನ್ನ ವಯಸ್ಸಿನ ಹುಡುಗಿ ಅಂತ. ಅದಕ್ಕೆ ಈ ಗೆಟಪ್ ಹಾಕೊಂಡು ನಿನ್ನ ಹೆದರ್ಸೋಣ ಅಂತ ಬಂದೆ. ಯಾಕೋ ವರ್ಕೌಟ್ ಆಗ್ಲಿಲ್ಲ, ಬೇರೆ ಏನಾದ್ರು ಟ್ರೈ ಮಾಡಬೇಕು. ಎಲ್ಲದಕ್ಕೂ ನಾನೇ ಸಿಕ್ಕದ್ನ ಹೆದರಿಸೋದಕ್ಕೆ ನಿಮಗೆ? ಆದರೆ ನೀನು ತಾನೇ ರಾತ್ರಿ ಹೊತ್ತು ಈ ರೀತಿ ಒಬ್ಳೊಬ್ಳೆ ಓಡಾಡ್ತಾ ಇರೋದು. ಆದರೆ ನೋಡ್ತಾ ಇರು, ಒಂದಲ್ಲ ಒಂದಿನ ನಾನು ವಿಕಾರವಾಗಿ ದೆವ್ವದ ಗೆಟಪ್ ಹಾಕೊಂಡು ಬಂದು ನಿನ್ನ ಹೆದರ್ಸ್ತೀನಿ. ಸರಿ, ನಾನು ಆ ದಿನಕ್ಕೋಸ್ಕರ ಕಾಯ್ತಾ ಇರ್ತೀನಿ. ಈಗ ಹೋಗಿ ಮಲ್ಕೊಳ್ಳಿ, ತುಂಬ ಲೇಟ್ ಆಗಿದೆ. ಆಮೇಲೆ ಯಾವ್ದಾದ್ರು ದೆವ್ವದ ಕೈಲಿ ಸಿಕ್ಕ ಹಾಕೊಂಡ್ರೆ ತುಂಬ ಕಷ್ಟ. ನೀರಮ್ಮ, ಯಾಕಮ್ಮ ಮಧ್ಯರಾತ್ರಿ ದೆವ್ವಗಿವ ಅಂತ ಹೇಳಿ ಮತ್ತೆ ಹೆದರ್ಸ್ತೀಯಾ? ನಾನು ಇನ್ನೂ ಅಷ್ಟು ದೂರ ಬೇರೆ ಹೋಗ್ಬೇಕು. ನೋಡು, ಬಾಗಿಲನ್ನ ಸುಮ್ಮನೆ ಮುಂದೆ ಹಾಕೊಂಡು ಮಲಗಿರ್ತೀನಿ, ನೀನು ವಾಕಿಂಗ್ ಮುಗಿಸ್ಕೊಂಡು ಬೇಗ ಬಂದು ಮಲ್ಕೊಂಬಿಡು. ಓಕೆನಾ? ಗುಡ್ ನೈಟ್. ಇಷ್ಟೊತ್ತಿನಲ್ಲಿ ಈ ರೀತಿ ಮಾಡಲು ನನ್ನ ಆಕ್ಟಿಂಗ್ ಎಲ್ಲ ವೇಸ್ಟ್ ಮಾಡ್ಬಿಟ್ಲು, ಒಂದು ಸ್ವಲ್ಪನೂ ಹೆದರ್ಕೊಂಡೇ ಇಲ್ಲ. ದೆವ್ವ ಅಂದ್ರೆ ಹೀಗೆ,
ಎಲ್ಲಂದ್ರಲ್ಲಿ ಪ್ರತ್ಯಕ್ಷ ಆಗತ್ತೆ. ಮುಖ ಹೀಗಿರುತ್ತೆ. ಗೆಟಪ್ ಮರಿಬೇಡ, ನೆನ್ಪಿಟ್ಕೋ. ಕತೆ ಬರೀತಾನಂತೆ ಕತೆ.